ಒಂದು ನದಿಯಲ್ಲಿ ಒಂದು ಗಂಡು ಮೊಸಳೆ ಹಾಗೂ ಅದರ ಹೆಂಡತಿ ಜೋಡಿಯಾಗಿ ವಾಸ ಮಾಡುತ್ತಿದ್ದರು. ಗಂಡು ಮೊಸಳೆ ಪ್ರತಿದಿನ ಬೆಳಿಗ್ಗೆ ನದಿಯ ದಡಕ್ಕೆ ಬಂದು ಉದಯದ ಸೂರ್ಯನ ಬೆಚ್ಚನೆಯ ಶಾಖದಲ್ಲಿ ನಲಿಯುತ್ತಿತ್ತು. ನದಿಯ ದಡದಲ್ಲಿ ಕೆಲವು ಮಾವಿನ ಮರಗಳಿದ್ದವು. ಬೇಸಿಗೆ ಕಾಲದಲ್ಲಿ ಆ ಮರಗಳಲ್ಲಿ ದೊಡ್ಡ ಹಸಿರು ರಸಭರಿತ ಮಾವಿನ ಹಣ್ಣುಗಳು ಸಮೃದ್ಧಿಯಾಗಿ ತುಂಬಿ ತುಳುಕಾಡುತ್ತಿದ್ದವು. ಒಂದು ಮಂಗ ಅಲ್ಲಿ ಬಂದು ಪ್ರತಿದಿನವೂ ಆ ಹಣ್ಣುಗಳನ್ನು ಕಿತ್ತು ತಿನ್ನುತ್ತಿತ್ತು. ದಿನಗಳು ಉರುಳಿತು. ಆ ಮಂಗ ಹಾಗೂ ಗಂಡು ಮೊಸಳೆಯ ನಡುವೆ ಸ್ನೇಹ ಬೆಳೆಯಿತು. ತಾನು ಹಣ್ಣು ತಿನ್ನುವಾಗಲೆಲ್ಲ ಮಂಗ ಮೊಸಳೆಗೂ ಹಣ್ಣು ಎಸೆಯುತ್ತಿತ್ತು. ಗಂಡು ಮೊಸಳೆ ಆ ಹಣ್ಣುಗಳನ್ನು ತೃಪ್ತಿಯಿಂದ ಸವಿಯುತ್ತಿತ್ತು. ಒಂದು ದಿನ ಮಂಗ ಕೆಲವು ಹಣ್ಣುಗಳನ್ನು ಕಿತ್ತು ಮೊಸಳೆಗೆ ಎಸೆಯುತ್ತಾ ಹೇಳಿತು, ಈ ಹಣ್ಣನ್ನು ನೀನು ಮಾತ್ರ ಸವಿಯುತ್ತಿದ್ದೀಯೇ? ಇಂದು ಇದರಲ್ಲಿ ಕೆಲವು ನಿನ್ನ ಹೆಂಡತಿಗೆ ತೆಗೆದುಕೊಂಡು ಹೋಗು, ಅವಳು ಇದನ್ನು ಸವಿಯಲಿ ಎಂದು. ಮೊಸಳೆ ತನ್ನ ಹೆಂಡತಿಗೆ ಹಣ್ಣು ಕೊಟ್ಟ ಕೂಡಲೇ ಅವಳು ಅದನ್ನು ಸವಿದು ತೃಪ್ತಿ ಪಡೆದಳು. ಆದರೆ ಆ ಹೆಣ್ಣು ಮೊಸಳೆಗೆ ಬಹಳ ಕೆಟ್ಟ ಬುದ್ಧಿ ಇತ್ತು. ಈ ಹಣ್ಣುಗಳೇ ಇಷ್ಟು ರುಚಿಯಾಗಿವೆಯಲ್ಲ, ಇನ್ನು ಪ್ರತಿದಿನವೂ ಇದನ್ನು ಸವಿಯುತ್ತಿರುವ ಆ ಮಂಗನ ಹೃದಯ ಇನ್ನೆಷ್ಟು ರುಚಿಯಾಗಿರಬಹುದು? ಗಂಡನಿಗೆ ಹೇಳಲಾಗದಷ್ಟು ಕೋಪ ಉಕ್ಕಿ ಬಂತು. ಆ ಮಂಗ ನನ್ನ ಪ್ರಾಣ ಸ್ನೇಹಿತ, ಇಂಥ ಕೆಟ್ಟ ಆಲೋಚನೆ ಮಾಡುವುದು ಬಿಡು ಎಂದಿತು. ಆದರೆ ಹೆಂಡತಿ ಜಗಮೊಂಡಿ, ಅವಳು ಹಠವಾದಿ, ನಾನು ಒಂದೇ ಒಂದು ಅಗಳು ಕೂಡ ಮುಟ್ಟುವುದಿಲ್ಲವೆಂದು ಉಪವಾಸ ಮಾಡತೊಡಗಿದಳು. ನನಗೆ ಮಂಗನ ಹೃದಯ ಬೇಕು, ನೀನು ನನಗೆ ತಂದು ಕೊಡಲೇಬೇಕು ಎಂದು ಗಂಡನನ್ನು ಒತ್ತಾಯಿಸಿದಳು. ಇನ್ನು ಬೇರೆ ದಾರಿ ಕಾಣದೆ ಗಂಡು ಮೊಸಳೆ ಒಪ್ಪಿಕೊಂಡಿತು. ಅದು ನದಿಯ ದಡಕ್ಕೆ ಬಂದು ಮಂಗನಿಗೆ ಹೇಳಿತು, ಗೆಳೆಯ, ನನ್ನ ಹೆಂಡತಿ ಹಣ್ಣನ್ನು ತಿಂದು ಬಹಳ ಖುಷಿಪಟ್ಟಳು. ಅವಳಿಗೆ ನೀನು ಇಷ್ಟು ಒಳ್ಳೆಯ ಹಣ್ಣನ್ನು ಕೊಟ್ಟಿದ್ದೀಯೇ, ಅದಕ್ಕಾಗಿ ಅವಳು ನಿನ್ನನ್ನು ನಮ್ಮ ಮನೆಗೆ ಭೋಜನಕ್ಕಾಗಿ ಆಹ್ವಾನಿಸುತ್ತಿದ್ದಾಳೆ, ನೀನು ತಪ್ಪದೇ ಬರಬೇಕು. ಪಾಪ, ಮಂಗನಿಗೆ ಇವರ ಕೆಟ್ಟ ಬುದ್ಧಿಯ ಅರಿವೇ ಇಲ್ಲ. ತಕ್ಷಣ ಒಪ್ಪಿಕೊಂಡಿತು. ಅದು ಮೊಸಳೆಯ ಬೆನ್ನೇರಿ ಕುಳಿತುಕೊಂಡಿತು. ಮೊಸಳೆ ಈಜತೊಡಗಿತು. ಅರ್ಧ ದಾರಿಯಲ್ಲಿ ಗಂಡು ಮೊಸಳೆಗೆ ಇನ್ನು ತಡೆಯಲು ಸಾಧ್ಯವಾಗಲಿಲ್ಲ. ಮಂಗನಿಗೆ ಹೇಳಿಯೇ ಬಿಟ್ಟಿತು, ಗೆಳೆಯ, ನಾನು ನಿನಗೆ ಮೋಸ ಮಾಡಿದ್ದೇನೆ. ನನ್ನ ಹೆಂಡತಿ ಬಹಳ ಹಠ ಮಾಡಿ ನಿನ್ನನ್ನು ಮನೆಗೆ ಕರೆಸಿಕೊಳ್ಳುತ್ತಿದ್ದಾಳೆ. ಅವಳಿಗೆ ನಿನ್ನ ಹೃದಯವನ್ನು ತಿನ್ನುವ ಬಯಕೆಯಾಗಿದೆ. ಅದಕ್ಕೆ ನಾನು ನಿನ್ನ ಬಳಿ ಸುಳ್ಳು ಹೇಳಿ ಕರೆದೊಯ್ಯುತ್ತಿದ್ದೇನೆ. ಮಂಗನಿಗೆ ಈ ಮಾತು ಕೇಳಿದ ಕೂಡಲೇ ಮೈಯೆಲ್ಲ ನಡುಗಿ ಹೋಯಿತು. ಅದು ಒಂದು ಉಪಾಯ ಯೋಚಿಸಿ ಹೇಳಿತು, ಅಯ್ಯ ಗೆಳೆಯ, ನೀನು ಈ ವಿಷಯ ಮೊದಲೇ ಹೇಳಬಾರದಿತ್ತೇ ಎಂದು. ಮೊಸಳಿಗೆ ತಳಮಳವಾಯಿತು. ಯಾಕೆ ಗೆಳೆಯ ಎಂದಿತು. ಮಂಗ ಹೇಳಿತು, ನಿನಗೆ ಗೊತ್ತಿಲ್ಲವೇ, ನಾವು ಕಪಿಗಳು, ನಮ್ಮ ಗುಂಡಿಗೆಯನ್ನು ನಮ್ಮ ಮೈಯಲ್ಲಿ ಇಟ್ಟುಕೊಳ್ಳುವುದಿಲ್ಲ, ಅದನ್ನು ಮರದ ಮೇಲೆ ಭದ್ರವಾಗಿ ಇಟ್ಟಿರುತ್ತೇವೆ. ನಡಿ, ಈಗ ನನ್ನನ್ನು ನನ್ನ ಮರದ ಹತ್ತಿರ ಕೊಂಡೊಯ್ದರೆ ನನ್ನ ಹೃದಯವನ್ನು ತರುತ್ತೇನೆ, ಇಬ್ಬರು ಜೊತೆಯಲ್ಲಿ ಹೋಗಿ ನಿನ್ನ ಹೆಂಡತಿಗೆ ಕೊಟ್ಟು ಬರೋಣ. ಮೂರ್ಖ ಮೊಸಳೆಗೆ ಮಂಗನ ಉಪಾಯ ಅರ್ಥವಾಗಲಿಲ್ಲ. ಅದು ಮಂಗನನ್ನು ದಡಕ್ಕೆ ಕರೆತಂತು. ದಡ ಮುಟ್ಟಿದ ಕೂಡಲೇ ಮಂಗ ಛಂಗನೆ ಹಾರಿ ಮರ ಸೇರಿತು. ಅಲ್ಲಿದ್ದ ಮೊಸಳೆಗೆ ಹೇಳಿತು, ಓ ಮೂರ್ಖ ಮೊಸಳೆ, ನೀನೆಂಥ ಗೆಳೆಯ, ಹೃದಯವನ್ನು ಕಳಚಿ ಇಡಲು ಯಾರಿಂದ ಸಾಧ್ಯ? ನನ್ನ ಸ್ನೇಹಕ್ಕೆ ನೀನು ಕೊಟ್ಟ ಬೆಲೆ ಇದೇನಾ? ನೀನು ನನಗೆ ಮೋಸ ಮಾಡಿದೆ, ಆದರೆ ನಾನು ನಿನ್ನನ್ನು ಮೂರ್ಖನಾಗಿ ಮಾಡಿದೆ. ನಿನ್ನ ಹೆಂಡತಿಗೆ ಹೇಳು, ಇಂಥ ಕೆಟ್ಟ ಬುದ್ಧಿ ಒಳ್ಳೆಯದಲ್ಲ ಎಂದು. ಹೋಗು, ಇನ್ನೆಂದು ನಿನ್ನ ಮುಖವನ್ನು ನನಗೆ ತೋರಿಸಬೇಡ.